ಇವತ್ತು ನಾವು ಉಳಿದಂತೆ ನಾವು ಯಾವ್ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೇವೆ ಅಭ್ಯರ್ಥಿಗಳ ಆಯ್ಕೆ ಪ್ರೋಸೆಸ್ ನಲ್ಲಿದೆ ಅಂದ್ರೆ ಯಾವುದೆಲ್ಲ ನಾವು ಸ್ಪರ್ಧೆ ಮಾಡ್ತೇವೆ ಅನ್ನುವಂತ ವಿಧಾನಸಭಾ ಕ್ಷೇತ್ರಗಳ ಹೆಸರನ್ನ ನಾನು ಹೇಳ್ತೇನೆ ರಾಯಚೂರು ಜಿಲ್ಲೆಯ ರಾಯಚೂರು ನಗರ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ದಕ್ಷಿಣ ಕನ್ನಡದ ಮಂಗಳೂರು ಅಂದ್ರೆ ಉಳ್ಳಾಳ ದಕ್ಷಿಣ ಕನ್ನಡದ ಪುತ್ತೂರು ಕೊಡಗು ಜಿಲ್ಲೆಯ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆಯ ಕೋಲಾರ ವಿಧಾನಸಭಾ ಕ್ಷೇತ್ರ ಹಾವೇರಿ ಜಿಲ್ಲೆಯ ಹಾವೇರಿ ವಿಧಾನಸಭಾ ಕ್ಷೇತ್ರ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರ ತುಮಕೂರು ಜಿಲ್ಲೆಯ ತುಮಕೂರು ಸಿಟಿ ತುಮಕೂರು ಜಿಲ್ಲೆಯ ಸಿರಾ ವಿಧಾನಸಭಾ ಕ್ಷೇತ್ರ ಉತ್ತರ ಕನ್ನಡದ ಭಟ್ಕಳ ವಿಧಾನಸಭಾ ಕ್ಷೇತ್ರ ಉತ್ತರ ಕನ್ನಡದ ಸಿರ್ಸಿ ವಿಧಾನಸಭಾ ಕ್ಷೇತ್ರ ಯಾದಗಿರಿ ಜಿಲ್ಲೆಯ ಶಾಪುರ ವಿಧಾನಸಭಾ ಕ್ಷೇತ್ರ ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಶಿವಾಜಿನಗರ ಹೆಬ್ಬಾಳ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಕೊಡಗು ಜಿಲ್ಲೆಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಹುಬ್ಬಳ್ಳಿ ನಗರದ ಹುಬ್ಬಳ್ಳಿ ವೆಸ್ಟ್ ಅದು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು ಜಿಲ್ಲೆಯ ಹುಣಸೂರು ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆಯ ಮುಳುಬಾಗಲು ಅದು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ರಾಮನಗರದ ರಾಮನಗರ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯ ಹಾಸನ ಮತ್ತು ಸಕಲೇಶಪುರ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಮತ್ತು ಮೂಡಿಗೆರೆ ಗದಗ ಜಿಲ್ಲೆಯ ಗದಗ ಗುಲ್ಬರ್ಗಾ ಜಿಲ್ಲೆಯ ಗುಲ್ಬರ್ಗಾ ಉತ್ತರ ಅಂದ್ರೆ ಗುಲ್ಬರ್ಗಾ ನಾರ್ತ್ ಮತ್ತು ಗುಲ್ಬರ್ಗಾ ದಕ್ಷಿಣ ಮತ್ತು ಗುಲ್ಬರ್ಗಾ ರೂರಲ್ ರೂರಲ್ ಅದು ಶೆಡ್ಯೂಲ್ ಕ್ಯಾಸ್ಟ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರ ಬಾಗಲಕೋಟೆ ಜಿಲ್ಲೆಯ ತೇರದಾಳ್ ಬಿಜಾಪುರ ಜಿಲ್ಲೆಯ ಬಿಜಾಪುರ ಸಿಟಿ ದಕ್ಷಿಣ ಕನ್ನಡದ ಮ್ಯಾಂಗ್ಳೂರ್ ಸಿಟಿ ನಾರ್ತ್ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ದಾವಣಗೆರೆಯ ಹರಿಹರ ಮತ್ತು ಚನ್ನಗಿರಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ನಗರ ಮತ್ತು ರಾಯಚೂರು ಜಿಲ್ಲೆಯ ದೇವದುರ್ಗ ಈ ರೀತಿ ಒಟ್ಟು 44 ಅಂದ್ರೆ 10 ಅಭ್ಯರ್ಥಿಗಳೊಂದಿಗೆ ಈಗ ಘೋಷಣೆ ಮಾಡಿದ್ರೆ ಅದಲ್ಲದೆ 44 ಕ್ಷೇತ್ರ ಒಟ್ಟು 54 ವಿಧಾನಸಭಾ ಕ್ಷೇತ್ರದ ಪ್ರಥಮ ಹಂತದ ಪಟ್ಟಿಯನ್ನು ಇವತ್ತು ನಮ್ಮ ಮಾಧ್ಯಮದ ಮೂಲಕ ಕರ್ನಾಟಕದ ಸಮಸ್ತ ಜನತೆಯ ಮುಂದೆ ನಾವು ಇವತ್ತು ಘೋಷಣೆಯನ್ನು ಮಾಡಿದ್ದೀವಿ ತಮ್ಮ ಮಾಧ್ಯಮದ ಮೂಲಕ ಸಮಸ್ತ ಕರ್ನಾಟಕದ ಜನತೆಗೆ ನಾವು ಮನವಿ ಮಾಡುವುದು ಕಳೆದ 13 ವರ್ಷದಲ್ಲಿ ಹಸಿವು ಮುಕ್ತ ಸಮಾಜ ಮತ್ತು ಭಯಮುಕ್ತ ಸಮಾಜ ಕಟ್ಟುವ ಮತ್ತು ಸರ್ವರಿಗೂ ಸಮಾನ ಅವಕಾಶಗಳಿರುವಂತ ಒಂದು ಆಡಳಿತ ಭ್ರಷ್ಟಾಚಾರ ಮುಕ್ತ ಆಡಳಿತ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ವರ್ಗ ಆದಿವಾಸಿ ವರ್ಗ ಅವರ ಶೋಷಿತರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ವಿಧಾನಸಭೆಗೆ ನಮ್ಮ ಅಭ್ಯರ್ಥಿಗಳನ್ನ ಕಳಿಸಿಕೊಡಬೇಕು ನಮ್ಮ ರಾಜಕೀಯ ಅಂತಂದ್ರೆ ಅದು ಒಂದು ಉದ್ಯೋಗ ಅಂತ ಹೇಳಿ ನಾವು ಭಾವಿಸಿಲ್ಲ ಅಥವಾ ನಮ್ಮ ಬಿಸಿನೆಸ್ ಗಳನ್ನು ಉಳಿಸುವ ಅಥವಾ ನಮ್ಮ ಅಧಿಕಾರವನ್ನು ಮೆರೆಯುವ ಅಥವಾ ಭ್ರಷ್ಟಾಚಾರ ಮಾಡುವುದಕ್ಕಾಗಿ ಅಲ್ಲ ನಾವು ರಾಜಕಾರಣ ಮಾಡ್ತಾ ಇರುವಂತದ್ದು ನಮ್ಮ ರಾಜಕಾರಣ ಅಂತಂದ್ರೆ ಅದು ಜನರ ರಾಜಕಾರಣ ಜನಪರ ರಾಜಕಾರಣ ಜನರ ಶೋಷಿತ ವರ್ಗಗಳ ಹಿತಾಸಕ್ತಿಯೇ ದೇಶದ ಹಿತಾಸಕ್ತಿಯೇ ರಾಜ್ಯದ ಹಿತಾಸಕ್ತಿಯೇ ಮುಖ್ಯ ಹೊರತು ಯಾವುದೇ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜಕಾರಣ ಮಾಡ್ತಾ